ಇವತ್ತು ಫಿಫ್ತ್ ಸೆಮಿಸ್ಟರ್ ಬಿಕಾಮ್ ಅಡ್ವಾನ್ಸ್ಡ್ ಅಕೌಂಟಿಂಗ್ ಅಲ್ಲಿ ಬ್ಯಾಂಕಿಂಗ್ ಚಾಪ್ಟರ್ ಅಲ್ಲಿ ಬರೀ ನಾವು 6 ಮಾರ್ಕ್ಸ್ ವಿಡಿಯೋಸ್ ಮಾತ್ರ ಹಾಕಿದ್ದೆ. ಇವತ್ತು 14 ಮಾರ್ಕ್ಸ್ ಮತ್ತೆ ಇನ್ನೊಂದಷ್ಟು 6 ಮಾರ್ಕ್ಸ್. ಓಕೆನಾ? ಫಸ್ಟ್ ಬ್ಯಾಂಕಿಂಗ್ ಕಂಪನಿ 14 ಮಾರ್ಕ್ಸ್ ಕ್ವಶನ್ ಕಲ್ತ್ಕೊಳ್ಳೋದ್ ಮುಂಚೆ ಓಕೆನಾ, ಬ್ಯಾಂಕಿಂಗ್ ಕಂಪನಿ ಅಕೌಂಟ್ಸ್ ಅಲ್ಲಿ ಯಾವ್ಯಾವ ತರ ಓಕೆನಾ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ ಅಂದ್ರೆ, ಮೊದಲನೇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ, ಎರಡನೇದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಾರೆ. ಕರೆಕ್ಟಾ? ಯಾವ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಮಾಡ್ತಾರೆ. ಈಗ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋದಕ್ಕೂ ಮುಂಚೆ ನಾವು ಒಂದಷ್ಟು ವರ್ಕಿಂಗ್ ನೋಟ್ ಅನ್ನು ಮಾಡಬೇಕು. ಅದನ್ನೇ ನಾವು ಶೆಡ್ಯೂಲ್ಸ್ ಅನ್ನ ಪ್ರಿಪೇರ್ ಮಾಡೋದು, ಅದನ್ನ ಸ್ಕೆಡ್ಯೂಲ್ಸ್ ಅಂತಾನು ಕರೀಬಹುದು. ಓಕೆನಾ? ಏನೇನ್ ಹೇಳುತ್ತೆ ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗಗನ ಏನೇನ್ ಇರುತ್ತಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟೀಸ್ ಇರುತ್ತೆ, ಅಸೆಟ್ಸ್ ಇರುತ್ತೆ. ಕರೆಕ್ಟಾ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿರುತ್ತಪ್ಪ? ಲಯಬಿಲಿಟೀಸ್ ಅಸೆಟ್ಸ್ ಇರುತ್ತೆ. ಹಾಗಾದ್ರೆ ಯಾವ್ದು ಲಯಬಿಲಿಟೀಸ್ ಅಂದ್ರೆ ಬೋರ್ಡ್ ಮೇಲೆ ಇದೆ ನೋಡಿ. ಮೊದಲನೆಯದು ಶೇರ್ ಕ್ಯಾಪಿಟಲ್, ಎರಡನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಮೂರನೇದು ಡೆಪಾಸಿಟ್ಸ್, ನಾಲ್ಕನೇದು ಬಾರೋವಿಂಗ್ಸ್, ಐದನೇದು ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್. ಓಕೆನಾ? ಐದು ಲಯಬಿಲಿಟೀಸ್ ನಾಲ್ಕು ಇಟ್ಕೊಳಕ್ ಆಗುತ್ತಾ ಇಲ್ವಾ ಹೇಳಿ? ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಡೆಪಾಸಿಟ್ಸ್, ಬಾರೋಯಿಂಗ್ಸ್, ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್. ಕ್ಲಿಯರ್? ನಾವು ಲೆಟ್ ಅಸ್ ಕಮ್ ಟು ದ ಅಸೆಟ್ ಸೈಡ್. ಅಸೆಟ್ ಸೈಡ್ ಅಲ್ಲಿ ಏನೇನ್ ಬರುತ್ತೆ? ಶೆಡ್ಯೂಲ್ ನಂಬರ್ 6 ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ವಿತ್ ಆರ್ಬಿಐ, ಶೆಡ್ಯೂಲ್ ನಂಬರ್ 7 ಈಸ್ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್, ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್. ಇದಕ್ಕೆ ಇನ್ನೂ ಒಂದು ಹೆಸರಿದೆ, ಬ್ಯಾಲೆನ್ಸಸ್ ವಿತ್ ಅದರ್ ಬ್ಯಾಂಕ್ಸ್ ಅಂತ ಹೇಳಿ. ನಮ್ಮ ಬ್ಯಾಂಕಿನ ಹಣ ಬೇರೆಯವ್ರ ಹತ್ರ ಇದ್ರೆ ಬೇರೆಯವ್ರು ನಮ್ಗೆ ಕೊಡ್ಬೇಕಲ್ವ ಬ್ಯಾಂಕ್ನವರು, ಅದನ್ನ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ ಅಂತ ಹೇಳ್ತೀವಿ. ಇನ್ವೆಸ್ಟ್ಮೆಂಟ್ಸ್, ನೆಕ್ಸ್ಟ್ ಲೋನ್ಸ್. ಲೋನ್ಸ್ ಅಲ್ಲಿ ಎರಡ್ ತರ ನಾವು ಲೋನ್ ಕೊಟ್ಟಿರೋದು, ನಾವೊಂದು ಯಾರು ಬ್ಯಾಂಕ್, ನಾವೆಲ್ಲ ಯಾರಿಗೊತ್ತು? ಬ್ಯಾಂಕ್ ಏನಾದ್ರು ಕ್ಯಾಶ್ ಕ್ರೆಡಿಟ್ ಕೊಟ್ರೆ, ಲಾಂಗ್ ಟರ್ಮ್ ಲೋನ್ ಕೊಟ್ರೆ, ಓವರ್ ಡ್ರಾಫ್ಟ್ ಕೊಟ್ರೆ, ಇನ್ನೊಂದಿದೆ ಅದನ್ನ ಬರೀಲೇಬೇಕು, ಅದನ್ನ ಬಿಲ್ಸ್ ಪರ್ಚೇಸ್. ಏನಿದು? ಬಿಲ್ಸ್ ಪರ್ಚೇಸ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ? ನಾವು ಬೇರೆಯವರಿಂದ ಬಿಲ್ಸ್ ಪರ್ಚೇಸ್ ಮಾಡಿದ್ರೆ, ನಮ್ ಕಸ್ಟಮರ್ಸ್ ಬಂದು 2 ಲಕ್ಷ ಚೆಕ್ ಇದೆ ಇಟ್ಕೊಳ್ಳಿ ಸಾಲ ಕೊಡಿ ಅಂತ ಕೇಳಿದಾಗ, ನಾವು ಚೆಕ್ ಇಟ್ಕೊಂಡು ಬಿಲ್ ಇಟ್ಕೊಂಡು ಅವ್ರಿಗೆ 2 ಲಕ್ಷ ರೂಪಾಯಿ ಸಾಲ ಕೊಟ್ಟಿರ್ತೀವಿ. ಅರ್ಥ ಆಗ್ತಿದ್ಯಾ? ಅದೇನದು? ಲೋನ್ ಕೊಟ್ಟಂಗೆ ತಾನೆ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಯಾವ್ದು? ಲ್ಯಾಂಡ್, ಬಿಲ್ಡಿಂಗ್, ಪ್ರಿಮೈಸಿಸ್, ಫರ್ನಿಚರ್, ಕಂಪ್ಯೂಟರ್, ಆಳು, ಮೂಳು, ಏನೇನ್ ಇದಾವೆ ಎಲ್ಲ ಫಿಕ್ಸ್ಡ್ ಅಸೆಟ್ಸ್. ಅದರ್ ಅಸೆಟ್ ಈ 6 ರಿಂದ 10 ವರೆಗೂ ಯಾವ್ಯಾವ ಬರಲ್ಲ ಅವೆಲ್ಲ ಅದರ್ ಅಸೆಟ್ಸ್ ಅಲ್ಲ, ಗೊತ್ತಲ್ವಾ? 6 ರಿಂದ ಯಾವ್ದು 10 ವರೆಗೂ ಯಾವ್ಯಾವ ಅಸೆಟ್ಸ್ ಬರಲ್ಲ ಅವೆಲ್ಲ ಎಲ್ಲಕ್ಕೆ ಇಲ್ಲ ಆಗ್ತದೆ. ನೆಕ್ಸ್ಟ್ ಕಾಂಟಿಂಜೆಂಟ್ ಲಯಬಿಲಿಟಿ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಇದು ಅಸೆಟ್ಸ್ ಆಯ್ತು, ಇದು ಲಯಬಿಲಿಟೀಸ್, ಇದು ಅಸೆಟ್ಸ್. ಬ್ಯಾಲೆನ್ಸ್ ಶೀಟ್ ಮುಗ್ದೋಯ್ತು. ಬ್ಯಾಲೆನ್ಸ್ ಶೀಟ್ ಏನಾಯ್ತು? ಮುಗ್ದೋಯ್ತು. ನೆಕ್ಸ್ಟ್ ಏನಿದೆ? ಇಂಟ್ರೆಸ್ಟ್ ಅರ್ನ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅದರ್ ಇನ್ಕಮ್. ಇಂಟ್ರೆಸ್ಟ್ ಅರ್ನ್ ಅಂದ್ರೆ ಯಾವ್ಯಾವ ತರ ಒಂದು ಬ್ಯಾಂಕ್ ಇಂಟ್ರೆಸ್ಟ್ ಅನ್ನ ಅರ್ನ್ ಮಾಡೋದು. ನೋಡಿ, ಬ್ಯಾಂಕಿಗೆ ಮೈನ್ ಇನ್ಕಮ್ ಅದೇ. ಕರೆಕ್ಟಾ? ಯಾವ್ದು? ಇಂಟ್ರೆಸ್ಟ್ ಆನ್ ಲೋನ್ಸ್. ನಾವು ಕೊಟ್ಟಿರೋ ಲೋನ್ ಗೆ ಇಂಟ್ರೆಸ್ಟ್ ಅನ್ನ ತಗೊಳ್ತೀವಿ, ಅದು ಇನ್ಕಮ್. ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್, ಕ್ಯಾಶ್ ಕ್ರೆಡಿಟ್ಸ್, ಅದು ಕೂಡ ನಾವು ಲೋನ್ ಕೊಟ್ಟಿರ್ತೀವಿ ಅದಕ್ಕೆ ಬಡ್ಡಿ ಬರುತ್ತೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಯಾವ್ದೋ ಕಂಪನಿದು ಡಿಬೆಂಚರ್ಸ್, ಬಾಂಡ್ಸ್, ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡಿರ್ತೀವಿ, ವರ್ಷಕ್ಕೊಮ್ಮೆ ನಮ್ಗೇನ್ ಬರುತ್ತೆ? ಇಂಟ್ರೆಸ್ಟ್ ಬರುತ್ತೆ, ಅದು ಕೂಡ ಇನ್ಕಮ್. ಡಿಸ್ಕೌಂಟ್ ಆನ್ ಬಿಲ್ಸ್, ಡಿಸ್ಕೌಂಟ್ ಹೇಳಿ, ಯಾವ್ದು ಬಿಲ್ ತಗೊಂಬಂದ, ಹೌದಾ, 2 ಲಕ್ಷ ರೂಪಾಯಿ ಸರ್ ಒಂದು ವಾರಕ್ಕೆ 15 ದಿನಕ್ಕೆ 1 ತಿಂಗಳಿಗೆ 2 ತಿಂಗಳಿಗೆ ಸಾಲ ಬೇಕು, ನೋಡಪ್ಪ 2 ಲಕ್ಷಕ್ಕೆ 5% ತರ ಬಡ್ಡಿ ಇಟ್ಕೋತೀನಿ 10,000, ಪರವಾಗಿಲ್ವಾ? ಆಯ್ತು ಸರ್, 10,000 ಇಟ್ಕೊಳ್ತೀನಿ, ಮಿಕ್ಕಿ ದುಡ್ಡು ಕೊಟ್ಟಿರ್ತೀನಿ. ಕರೆಕ್ಟಾ? ಹಾಗಾದ್ರೆ ಆ 10,000 ರೂಪಾಯಿ ಡಿಸ್ಕೌಂಟ್ ಏನದು? ಇನ್ಕಮ್ ಅಲ್ವಾ? ಇನ್ಕಮ್. ಅದರಲ್ಲಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಂತ ಕೊಟ್ಟಿದ್ರೆ, ಅದು ಅಡ್ಜಸ್ಟ್ಮೆಂಟ್ ಅಲ್ಲಾದ್ರೂ ಕೊಟ್ಟಿರ್ಲಿ, ಕೇಳಿಸ್ಕೊತಾ ಇದೀರಾ? ಅಡ್ಜಸ್ಟ್ಮೆಂಟ್ ಅಲ್ಲಾದ್ರೂ ಕೊಟ್ಟಿರ್ಲಿ, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಾದ್ರೂ ಕೊಟ್ಟಿರ್ಲಿ, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ನ ಡಿಸ್ಕೌಂಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಲ್ಲಿ ಮೈನಸ್ ಮಾಡಿ. ಅರ್ಥ ಆಯ್ತಾ ಎಲ್ಲರಿಗೂ? ನೆಕ್ಸ್ಟ್ ಇಂಟ್ರೆಸ್ಟ್ ಅಕ್ರೂಡ್. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ರೆ ಮಾತ್ರ ತಗೊಳ್ಳಿ ಇಂಟ್ರೆಸ್ಟ್ ಅಕ್ರೂಡ್, ಇಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಕು ಸರ್. ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ರೆ ಏನ್ ಮಾಡೋದು ಸರ್? ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ರೆ ಏನ್ ಮಾಡೋದು ಸರ್? ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ರೆ ಅದರ್ ಅಸೆಟ್ಸ್ ಅಲ್ಲಿ ಹಾಕಿ.
ಎಲ್ಲಾಕ್ಬೇಕು ಅದರ್ ಅಸೆಟ್ಸ್ ಅಲ್ಲಿ ಹಾಕಬೇಕು ನೆಕ್ಸ್ಟ್ ಅದರ್ ಇನ್ಕಮ್ ಅಲ್ಲಿ ಕಮಿಷನ್ ಎಕ್ಸ್ಚೇಂಜ್ ಬ್ರೋಕರೇಜ್ ಓಕೆನಾ ನೆಕ್ಸ್ಟ್ ಡಿವಿಡೆಂಡ್ ರಿಸೀವ್ಡ್ ಲಾಕರ್ ರೆಂಟ್ ರಿಸೀವ್ಡ್ ಶೇರ್ ಟ್ರಾನ್ಸ್ಫರ್ ಫೀ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಎಲ್ಲಾ ತರದ ಪ್ರಾಫಿಟ್ಸ್ ಏನು ಬರುತ್ತೆ ಅದರ್ ಇನ್ಕಮ್ ಅಂತ ಬರುತ್ತೆ ನೋಡಿ ಲೋನ್ ಕೊಟ್ರೆ ಇಂಟ್ರೆಸ್ಟ್ ಬಂದ್ರೆ ಇನ್ಕಮ್ ಅದೇ ಡೆಪಾಸಿಟ್ ಇಟ್ಕೊಂಡಿದ್ರೆ ಬ್ಯಾಂಕ್ ನವರು ಆ ಡೆಪಾಸಿಟ್ ಕೂಡ ಇಂಟ್ರೆಸ್ಟ್ ಏನಾಗುತ್ತೆ ಎಕ್ಸ್ಪೆನ್ಸಸ್ ಆಗುತ್ತೆ ಐ 15ನೇದೆ ಅದು ಓಕೆನಾ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಇಸ್ ಪೇಡ್ ಯಾವುದಾದ್ರ ಮೇಲೆ ಕೊಡ್ತೀವಿ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್ ಕೊಡೋ ಇಂಟ್ರೆಸ್ಟ್ ಫಿಕ್ಸ್ಡ್ ಡೆಪಾಸಿಟ್ ಕೊಡೋ ಇಂಟ್ರೆಸ್ಟ್ ರೆಕರಿಂಗ್ ಡೆಪಾಸಿಟ್ ಕೊಡೋ ಅಂತದ್ದು ಹೌದಾ ಕರೆಂಟ್ ಅಕೌಂಟ್ ಏನಾದ್ರೂ ಬಡ್ಡಿ ಕೊಟ್ರೆ ಅದು ಡೆಪಾಸಿಟ್ ಹೌದಾ ಅದು ಬಿಟ್ಟು ನಾವು ಬೇರೆಯವರಿಂದ ಸಾಲ ತಗೊಂಡಿದ್ರೆ ಅವರು ಕೊಡುವಂತ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್ ಅಂತ ಹೇಳ್ತೀವಿ ಇವು ಬಿಟ್ರೆ ನಮ್ಮ ಅಪ್ಪನಾಣೆಗೂ ಏನು ಬರಲ್ಲ ಓಕೆನಾ ಅಂತ ಇದೆ ಶೆಡ್ಯೂಲ್ ಅಲ್ಲಿ ಇನ್ನು 16ನೇ ಶೆಡ್ಯೂಲ್ ಅಲ್ಲಿ ಯಾವ ಯಾವ ಶೆಡ್ಯೂಲ್ ನಂಬರ್ 15 ಅಲ್ಲಿ ಬರಲ್ಲ ಅವೆಲ್ಲ ಎಲ್ಲಿ ಬರ್ತವೆ ಯಾವ್ಯಾವ ಬರುತ್ತೆ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಸಂಡ್ರಿ ಚಾರ್ಜಸ್ ಸ್ಯಾಲರಿ ವೇಜಸ್ ಪ್ರಿಂಟಿಂಗ್ ಸ್ಟೇಷನರಿ ಟೆಲಿಫೋನ್ ಪಬ್ಲಿಸಿಟಿ ಅಡ್ವರ್ಟೈಸ್ಮೆಂಟ್ ಇನ್ನು ಏನೇ ತರದ ಎಕ್ಸ್ಪೆನ್ಸಸ್ ಇದೆ ಡೈರೆಕ್ಟರ್ಸ್ ಫೀಸ್ ಮ್ಯಾನೇಜರ್ಸ್ ಫೀಸ್ ಮ್ಯಾನೇಜರ್ ಸ್ಯಾಲರಿ ಎಲ್ಲ ಎತ್ಕೊಂಡ್ಬಂದು 16 ಅಲ್ಲಿ ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಮುಗಿದೋಯ್ತು ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟು ಮುಗಿದೋಯ್ತು ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ 2017 ಅಲ್ಲ 19 ಕ್ವಶನ್ ಪೇಪರ್ ನಲ್ಲಿ ಏನಾದ್ರೂ ತಲೆ ಕೆಟ್ಟ ಕ್ವಶನ್ ಇದೆಯಾ ಅಂತ ನೋಡೋಣ ಓಕೆನಾ ಏನು ಇಲ್ಲ ಅಂತದ್ದು ಓಕೆನಾ ಅದಕ್ಕೆ ನಾನು 2018 ಕ್ವಶನ್ ಪೇಪರ್ ಬರ್ತೀನಿ ಬಂದ್ರ 18 ಬಂದ್ರಪ್ಪ ಎಲ್ಲಾರು ಬಂದ್ರ ಅದರಲ್ಲಿ ಸೆಕ್ಷನ್ ಬಿ ನಲ್ಲಿ ಓಕೆನಾ ನಮ್ಗೆ ಒಂದ್ ಕ್ವಶನ್ ಕೇಳಿದಾನೆ ಏನಂತ ಕೇಳಿದಾನೆ ಅಂದ್ರೆ ರೈಟ್ ಶಾರ್ಟ್ ನೋಟ್ಸ್ ಆನ್ ಅಂತ ಹೇಳಿದಾನೆ ಓಕೆನಾ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಕ್ಲಾಸಿಫಿಕೇಶನ್ ಆಫ್ ಫಾರ್ಮ್ ಅಕೌಂಟಿಂಗ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಡೈರೆಕ್ಟ್ ಬಿಸ್ನೆಸ್ ಅಂತ ಹೇಳಿದ್ದಾರೆ ಇದನ್ನ ನಾನು ನೋಟ್ಸ್ ಅಲ್ಲಿ ಓಕೆನಾ ನಿಮ್ಗೆ ಕೊಡ್ತೀನಿ ಅದನ್ನ ಓದ್ಕೊಡಿ ಇದರಲ್ಲೂ ಅಂತ ಕ್ವಶನ್ ಯಾವುದು ಇಲ್ಲ ಓಕೆನಾ ನೆಕ್ಸ್ಟ್ 2017 ಬನ್ನಿ 18 ಆಯ್ತಲ್ವಾ 18 ಆಯ್ತಾ 19 ಆಯ್ತಾ 17 ಫಸ್ಟ್ ಆಗ್ಬಿಟ್ಟಿದೆ 15 ಆಗ್ಬಿಟ್ಟು ನನಗೆ ಸರಿ 18 ಅಲ್ಲಿ ಶಾರ್ಟ್ ನೋಟ್ಸ್ ಮತ್ತೆ ಅದೇ ಇದೆ ಇಲ್ಲೊಂದಿದೆ ನಮ್ ಸಿಗಾಕೋತು ನೋಡಿ 2018 ಅಲ್ಲಿ ಕ್ವಶನ್ ನಂಬರ್ 3 ನೋಡಿ ಓಕೆನಾ ನೋಡ್ತಾ ಇದ್ದೀರಾ ದಯವಿಟ್ಟು ಕೇಳಿಸ್ಕೊಡಿ ಲಾಕರ್ ಅವನೇನ್ ಹೇಳಿದಾನೆ ವೈಲ್ ಪ್ರಿಪೇರಿಂಗ್ ದ ಫೈನಲ್ ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನಿ ಅಂಡರ್ ವಿಚ್ ಸ್ಕೆಡ್ಯೂಲ್ ದ ಫಾಲೋಯಿಂಗ್ ಐಟಮ್ಸ್ ಅಪಿಯರ್ ಅಂತ ಇದೆ ಯಾವ ಸ್ಕೆಡ್ಯೂಲ್ ಅಲ್ಲಿ ಬರುತ್ತೆ ಲಾಕರ್ ರೆಂಟ್ ಎಲ್ಲಿ ಬರುತ್ತೆ ಲಾಕರ್ ರೆಂಟ್ ಅದರ್ ಇನ್ಕಮ್ ಬರೀರಿ ಶೆಡ್ಯೂಲ್ ನಂಬರ್ 14 ಅದರ್ ಇನ್ಕಮ್ ಅಂತ ಬರೋದ್ರೆ ಮಾರ್ಕ್ಸ್ ಬಂತು ಅಲ್ಲೇ ಕ್ವಶನ್ ಪೇಪರ್ ಪಕ್ಕದಲ್ಲೇ ಬರ್ಕೊಡ್ರಿ ಬರ್ಕೊಡ್ರ ಈಸಿ ಇಲ್ವಾ ಇದು ನೆಕ್ಸ್ಟ್ ಡಿಮಾಂಡ್ ಡೆಪಾಸಿಟ್ಸ್ ಡಿಮಾಂಡ್ ಈಸ್ ನಥಿಂಗ್ ಬಟ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್ ಅದ್ ಎಲ್ಲಿ ಬರುತ್ತಪ್ಪ ಶೆಡ್ಯೂಲ್ ನಂಬರ್ 3 ನಲ್ಲಿ ಬರುತ್ತೆ ಕರೆಕ್ಟ್ ಒನ್ ಮಾರ್ಕ್ ಬಂತು ಬಿಲ್ಸ್ ಪರ್ಚೇಸ್ ಅಂಡ್ ಡಿಸ್ಕೌಂಟೆಡ್ ಎಲ್ಲಿ ಬರುತ್ತೆ ಲೋನ್ಸ್ ಅಲ್ಲಿ ಬರುತ್ತೆ ಬಿಲ್ಸ್ ಡಿಸ್ಕೌಂಟೆಡ್ ಬಿಲ್ಸ್ ಪರ್ಚೇಸ್ ಸಾರಿ ಬಿಲ್ಸ್ ಪರ್ಚೇಸ್ ಇದೆಯಾ ಎಲ್ಲಿ ಬರುತ್ತೆ ಅದು ಶೆಡ್ಯೂಲ್ ನಂಬರ್ 9 ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಇದೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಆವಾಗ ಅದನ್ನ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ ಶೆಡ್ಯೂಲ್ ನಂಬರ್ 5 ಅಂತ ಹಾಕಿ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಕ್ಲಿಯರ್ ನೆಕ್ಸ್ಟ್ ಪಾಯಿಂಟ್ ಲಯಬಿಲಿಟೀಸ್ ಫಾರ್ ಪಾರ್ಟ್ಲಿ ಪೇಡ್ ಇನ್ವೆಸ್ಟ್ಮೆಂಟ್ liabilities for partly paid investment ಎಲ್ಲಿ ಬರುತ್ತೆ ನೋ ಎಸ್ 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 ಅದನ್ನ ಕಾಂಟಿಂಜೆಂಟ್ ಲಯಬಿಲಿಟಿ ಅಂತ ಬರೀರಿ liabilities for partly paid investment ಇಟ್ ಈಸ್ ಶೆಡ್ಯೂಲ್ ನಂಬರ್ 12 ನಾನು ಎಲ್ಲ ಹೇಳಿದ್ದು ಕರೆಕ್ಟ್ ನೆಕ್ಸ್ಟ್ ಸ್ಯಾಲರಿ ಟು ಎಂಪ್ಲಾಯಿ ಶೆಡ್ಯೂಲ್ ನಂಬರ್ 16 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆರ್ ಮಾರ್ಕ್ಸ್ ಬಂತ ಮಜಾ ಮಾಡಿ ಓಕೆನಾ ಮಾಡ್ತೀರಾ ಮಜಾ ಮಾಡಿ ಮತ್ತೆ 17 ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ ಅದೇ ತರದ್ದೆ ಕರೆಕ್ಟಾ ಮಜಾ ಮಾಡೋಣ ನೋಡೋಣ ಇವತ್ತೆಲ್ಲ ಕಾಸ್ಟ್ ಅಕೌಂಟಿಂಗ್ ಚೆನ್ನಾಗಿರುತ್ತೆ ಕಾಸ್ಟಿಂಗ್ ಮೆಥಡ್ಸ್ ಎಲ್ಲ ಫುಲ್ ಖುಷಿ ಆಗಿದ್ದೀರಾ ಪಕ್ಕಗಳು ಅಲ್ಲಿ ಬಿಟ್ಟೈತೆ ಓಕೆನಾ
ನೋಡೋಣ ಇನ್ನೊಂದು 2017 ಕ್ವೆಶ್ಚನ್ ಪೇಪರ್ ಅಲ್ಲಿ ವೈಲ್ ಪ್ರಿಪೇರಿಂಗ್ ದ ಫೈನಲ್ ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನಿ ಅಂಡರ್ ವಿಚ್ ಸ್ಕೆಡ್ಯೂಲ್ ದ ಫಾಲೋಯಿಂಗ್ ಅಪಿಯರ್ಸ್ ಅಂತ ಇದೆ ಶೇರ್ಸ್ ನೋಡಿ ಶೇರ್ ಕ್ಯಾಪಿಟಲ್ ಅಂದ್ರೆ ಒಂದು ಶೇರ್ಸ್ ಅಂದ್ರೆ ನಾವು ಬೇರೆ ಕಂಪನಿಯ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿರೋದ್ರಿಂದ ಅದು ನಮಗೆ ಶೆಡ್ಯೂಲ್ ನಂಬರ್ 8 ಇನ್ವೆಸ್ಟ್ಮೆಂಟ್ಸ್ ಆಗುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಕರೆಂಟ್ ಅಕೌಂಟ್ಸ್ ನೋಡಿ ಕರೆಂಟ್ ಅಕೌಂಟ್ಸ್ ಅಂತ ಹೇಳಿದ್ರೆ ಡೆಪಾಸಿಟ್ಸ್ ಅಲ್ಲಿ ಬರುತ್ತೆ ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್ ಅದು ಓಕೆನಾ ಶೆಡ್ಯೂಲ್ ನಂಬರ್ 3 ಜನರಲ್ ರಿಸರ್ವ್ ಇಲ್ಲ ಬರ್ದಿದೆ ನೋಡಿ ಶೆಡ್ಯೂಲ್ ನಂಬರ್ 2 ನಲ್ಲಿ ಜನರಲ್ ರಿಸರ್ವ್ ಅಂತ ಬರುತ್ತೆ ಟ್ರಾನ್ಸ್ಫರ್ ಫೀ ನೋಡಿ ಅದರ್ ಇನ್ಕಮ್ಸ್ ಅಲ್ಲಿ ಬೇಕು ಅಂತಾನೆ ಬರ್ದಿದೀನಿ ಆ ಪಾಯಿಂಟ್ ನ ಶೇರ್ ಟ್ರಾನ್ಸ್ಫರ್ ಫೀ ಅಂತ ಇದೆ ಶೇರ್ ಟ್ರಾನ್ಸ್ಫರ್ ಫೀ ಅಂದ್ರೆ ಒಂದೇ ಟ್ರಾನ್ಸ್ಫರ್ ಫೀ ಅಂದ್ರೆ ಒಂದೇ ಅರ್ಥ ಆಯ್ತಾ ಕಮಿಷನ್ ಎಕ್ಸ್ಚೇಂಜ್ ಬ್ರೋಕರೇಜ್ ಎಲ್ಲೆ ಸೇಮ್ ಶೆಡ್ಯೂಲ್ ನಂಬರ್ 14 ಅದರ್ ಇನ್ಕಮ್ಸ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಶೆಡ್ಯೂಲ್ ನಂಬರ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಕರೆಕ್ಟಾ ನೀವು ಬರೀಬೇಕು ಬರೀ ಶೆಡ್ಯೂಲ್ ನಂಬರ್ 15 ಅಂತ ಹೇಳಬಾರದು ಶೆಡ್ಯೂಲ್ ನಂಬರ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತ ಬರೀಬೇಕು ಅರ್ಥ ಆಯ್ತಾ ಅಲ್ಲಿಗೆ 2018-17 ಅಲ್ಲಿ ಮದ ಮಾಡಿದ್ವಿ ಆರ್ ಆರ್ ಮಾರ್ಕ್ಸ್ ಓಕೆನಾ ಈಗ 2016 ಅಲ್ಲಿ ಎಸ್ ಮತ್ತೆ ಮಜಾ ಮಾಡೋ ಟೈಮ್ ಬಂದೈತೆ 2016 ಅಲ್ಲೂ ಮತ್ತೆ ಆರ್ ಮಾರ್ಕ್ಸ್ ಗೆ ಮಜಾ ಮಾಡಬಹುದು ಓಕೆನಾ ನೋಡೋಣ ಏನೇನ್ ಕೇಳಿದಾನೆ ವೈಲ್ ಪ್ರಿಪೇರಿಂಗ್ ದ ಫೈನಲ್ ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನಿ ಅಂಡರ್ ವಿಚ್ ಸ್ಕೆಡ್ಯೂಲ್ ದ ಫಾಲೋಯಿಂಗ್ ಅಪಿಯರ್ಸ್ ಫಸ್ಟ್ ಒನ್ ಟ್ರಾನ್ಸ್ಫರ್ ಫೀ ಮತ್ತೆ ಸೇಮ್ ಶೆಡ್ಯೂಲ್ ನಂಬರ್ 14 ಅದರ್ ಇನ್ಕಮ್ ಗೋಲ್ಡ್ 8 ಇನ್ವೆಸ್ಟ್ಮೆಂಟ್ಸ್ ಆಗುತ್ತೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 8 ಅಲ್ಲಿ ಬರುತ್ತೆ ಕರೆಂಟ್ ಅಕೌಂಟ್ಸ್ ಅಂದ್ರೆ 3 ಕರೆಂಟ್ ಅಕೌಂಟ್ ಡೆಪಾಸಿಟ್ ಶೆಡ್ಯೂಲ್ ನಂಬರ್ 3 ಟೆಲಿಗ್ರಾಫಿಕ್ ಟ್ರಾನ್ಸ್ಫರ್ ಶೆಡ್ಯೂಲ್ ನಂಬರ್ 5 ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಸರ್ ಟೆಲಿಗ್ರಾಫಿಕ್ ಟ್ರಾನ್ಸ್ಫರ್ ಅಂದ್ರೆ ಏನು ಅಂದ್ರೆ ನಾನು ಓಕೆನಾ ಬೆಂಗಳೂರಲ್ಲಿ ಇದ್ದೀನಿ ನಾನು ದುಡ್ಡನ್ನ ಅಮೆರಿಕಾಗೆ ನನ್ನ ಮಗಳು ಗಗನ ಇದ್ದಾಳೆ ಅಮೆರಿಕಾನಲ್ಲಿ ಓಕೆನಾ ಅವಳಿಗೆ ಓದ್ತಾ ಇದ್ದಾಳೆ ಅವಳಿಗೆ ಅರ್ಜೆಂಟ್ ಆಗಿ ಕಾಲೇಜ್ ಫೀಸ್ ಹಾಸ್ಟೆಲ್ ಫೀಸ್ ಕಟ್ಟಬೇಕು ಅಪ್ಪಾಜಿ ನಂಗೆ 5 ಲಕ್ಷ ಇಮಿಡಿಯೇಟ್ ಆಗಿ ಕಳಿಸು ಅಂತ ಹೇಳಿದ್ನು ಏನು 5 ಲಕ್ಷ ರೂಪಾಯಿ ಎಸೆಯಕ್ಕಾಗುತ್ತಾ ಆಗಲ್ಲ ಹೋಗ್ಲಿ ಆ ಹುಡುಗಿಗೆ ಅಲ್ಲಿರೋ ಬ್ಯಾಂಕ್ ಅಲ್ಲಿ ಇರ್ತಕ್ಕಂತ ಅಕೌಂಟ್ ನನ್ನ ಹತ್ರ ಇಂಡಿಯಾನಲ್ಲಿ ಇಲ್ಲ ಅದಕ್ಕೆ ನಾನೇನ್ ಮಾಡಿದೀನಿ ನಮ್ಮ ಬ್ಯಾಂಕರ್ ಹತ್ರ ಹೋಗಿ 5 ಲಕ್ಷ ಕೊಟ್ಟು ಸ್ವಾಮಿ ಈ ದುಡ್ಡನ್ನ ನೀವು ನನ್ನ ಮಗಳಿಗೆ ಅಮೆರಿಕಾನಲ್ಲಿ ಟೆಲಿಗ್ರಾಫಿಕ್ ಆಗಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಅರ್ಥ ಆಗ್ತಿದ್ಯಾ ಲಯಬಿಲಿಟಿ ಅದು ಕೊಡ್ಬೇಕಲ್ವಾ ಬ್ಯಾಂಕ್ ನವರು ಯಾರಿಗೆ ಗಗನ ಕೊಡ್ಬೇಕು ಅದಕ್ಕೆ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ ಶೇರ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ಕರೆಕ್ಟಾ ಸಿಲ್ವರ್ ಸರ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸಿಲ್ವರ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇಲ್ಲ ಸಿಲ್ವರ್ ನ ಅದರ್ ಅಸೆಟ್ಸ್ ಅಲ್ಲಿ ಹಾಕ್ತೀವಿ ಇದೊಂದು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಆಯ್ತಾ ಅಲ್ಲಿಗೆ 2018-17-16 ಮಜಾ ಮಾಡಿದ್ದಾಯ್ತು 2015 ಅಲ್ಲಿ ಮಜಾ ಮಾಡ್ಕೊಳಕ್ ಯಾವ್ದೇ ಕ್ವಶನ್ಸ್ ಇಲ್ಲ ಓಕೆನಾ 19 ಆದ್ಮೇಲೆ ಅದೇ ಇದೆ ಆಕ್ಚುಲಿ ಅವನು ಹೆಂಗ್ ಸಿಕ್ಕಿದ್ರೆ ಪಿನ್ ಮಾಡ್ಬಿಟ್ಟಿದ್ದಾನೆ 2015 ಅಲ್ಲಿ ಯಾವ್ದು ಇಲ್ಲ ಅನ್ಸುತ್ತೆ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಇದೆ ನೋಡಿ 2019 ಆದ್ಮೇಲೆ ಹೌ ಡಿ ಯು ಟ್ರೀಟ್ ದ ಫಾಲೋಯಿಂಗ್ ಇನ್ ಬ್ಯಾಂಕ್ ಅಕೌಂಟ್ ಫೈನಲ್ ಅಕೌಂಟ್ಸ್ ಗೋಲ್ಡ್ ಗೋಲ್ಡ್ ಅಂದ್ರೆ ಏನೋ ಇನ್ವೆಸ್ಟ್ಮೆಂಟ್ 9 ಶೆಡ್ಯೂಲ್ ನಂಬರ್ 9 8 ನೋಡೋ ಶೆಡ್ಯೂಲ್ ನಂಬರ್ 8 ಇನ್ವೆಸ್ಟ್ಮೆಂಟ್ ಸಿಲ್ವರ್ ಅದರ್ ಅಸೆಟ್ಸ್ ಕ್ಲಿಯರ್ ಈ ತೋರ್ಸೋ ತೋರ್ಸೋ ಆಯ್ತೇನಪ್ಪ ಅಲ್ಲಿಗೆ 6 ಮಾರ್ಕ್ಸ್ ಏನಾರ ಇದೆಯಾ ಇಲ್ಲ ಮತ್ತೆ 19 ಅಲ್ಲಿ ಈ ಸರಿ ಕೊಟ್ಟಿಲ್ಲ ಹೋದ ಸರಿ ಕೊಟ್ಟಿರ್ಲಿಲ್ಲ ಈ ಸರಿ ಗ್ಯಾರಂಟಿ ಬರುವಂತ ಚಾನ್ಸಸ್ ಇದೆ ಓಕೆನಾ ಈ ಸರಿ 6 ಮಾರ್ಕ್ಸ್ ಗೆ ಈ ತರದ ಕ್ವಶನ್ ಬರೋತರ ಗ್ಯಾರಂಟಿ ಇದೆ 6 ಮಾರ್ಕ್ಸ್ ನಿಮ್ಗೆ ಗ್ಯಾರಂಟಿ ಬರುತ್ತೆ ಅಂತ ಅನ್ಕೋಣ ಓಕೆನಾ ಈಗ 6 ಮಾರ್ಕ್ಸ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಆಲ್ರೆಡಿ ವಿಡಿಯೋಸ್ ಹಾಕಿದೀನಿ ಮತ್ತೆ ನಾವೆಲ್ಲ ಕಲ್ತ್ಕೊಂಡಿದೀವಿ ಓಕೆನಾ ಈಗ ಇದು ಆಯ್ತು ಓಕೆನಾ ನೆಕ್ಸ್ಟ್ ಏನ್ ಮಾಡೋಣ 14 ಮಾರ್ಕ್ಸ್ ಕ್ವಶನ್ ಮಾಡೋಣ ಓಕೆನಾ